ನಮಸ್ಕಾರ ವೀಕ್ಷಕರೇ, ಮಾಮ್ ಸ್ಟೋರಿ ಬೈ ಸಹನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ವಿಷಯನ ನಾವು ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೇನು ಅಂದರೆ, ಮಕ್ಕಳು ಸುಮ್ಮನೆ ಅಳುತ್ತಾರೆ ಒಂದೊಂದ್ಸತಿ. ಅಂದರೆ ಹುಟ್ಟಿದ ಮಕ್ಕಳಿಂದ ಒಂದೊಂದೂವರೆ ವರ್ಷದ ಮಕ್ಕಳು ಯಾವುದು ರೀಸನ್ ಗೊತ್ತಾಗೋದಿಲ್ಲ, ಬಟ್ ಅಳ್ತಾ ಇರ್ತಾರೆ, ನಿದ್ದೆ ಮಾಡೋದಿಲ್ಲ, ಫೀಡ್ ತಗೊಳ್ಳೋದಿಲ್ಲ, ಅಂದರೆ ಏನು ಅಂತ ಗೊತ್ತಾಗೋದಿಲ್ಲ, ಆಮೇಲೆ ಜ್ವರ ಇರೋದಿಲ್ಲ, ಏನು ರೀಸನ್ನೇ ಗೊತ್ತಾಗೋದಿಲ್ಲ ಯಾಕೆ ಅಳ್ತಾ ಇದ್ದಾರೆ ಅಂತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಈ ವಿಷಯನ ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಹೇಗೆ ಗೊತ್ತಾಯಿತು ಈ ವಿಷಯ ಅಂದರೆ, ನಮ್ಮ ಪೀಡಿಯಾಟ್ರಿಷಿಯನ್ನು ಕಲ್ಕತ್ತಾದಲ್ಲಿದ್ದಾಗ, ಹಿ ವಾಸ್ ಒನ್ ಆಫ್ ದ ಟಾಪ್ ಪೀಡಿಯಾಟ್ರಿಷಿಯನ್ ಆಫ್ ದ ಸಿಟಿ. ಸೊ ಅವರು ನನಗೆ ಈ ವಿಷಯ ತಿಳಿಸ್ಕೊಟ್ರು. ಯಾವಾಗ ನಾವು ನಮ್ಮ ಮಗುನ ತೋರ್ಸೋಕೆ ಹೋಗಿದ್ದು ಅವಾಗ ಅವ್ರು ನಮಗೆ ಈ ವಿಷಯ ತಿಳಿಸ್ಕೊಟ್ರು. ಅದಕ್ಕೆ ನಾನು ನಿಮಗೂ ಕೂಡ ಸಹಾಯ ಆಗಲಿ, ನಿಮಗೂ ಹೆಲ್ಪ್ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಏನು ಮೂರು ರೀಸನ್ ಅಂತ. ಮೊದಲನೇ ರೀಸನ್ ಸ್ವಲ್ಪ ಸಿಂಪಲ್ ಅನಿಸುತ್ತೆ, ಆದರೆ ಐಡೆಂಟಿಫೈ ಮಾಡೋದು ಎಷ್ಟೋ ಸತಿ ನಾವು ಆ್ಯಸ್ ಪೇರೆಂಟ್ಸ್ ಅಂದರೆ ಮೋಸ ಹೋಗ್ಬಿಡ್ತೀವಿ, ಗೊತ್ತಾಗೋದಿಲ್ಲ ಇದೇ ರೀಸನ್ ಅಥವಾ ಬೇರೆ ಏನಾದರೂ ರೀಸನ್ ಅಂತ. ಅದೇನು ಅಂದರೆ ಹೊಟ್ಟೆ ನೋವು. ಮಗುಗೆ ಹೊಟ್ಟೆ ನೋವು ಬರೋದಕ್ಕೆ ಬೇಕಾದಷ್ಟು ಕಾರಣಗಳಿರುತ್ತೆ. ಗ್ಯಾಸ್ಟ್ರಿಕ್ ಆಗ್ಬೋದು, ಇಂಡೈಜೆಷನ್ ಆಗ್ಬೋದು, ಅರಗದಲ್ಲೇ ಇರ್ಬೋದು, ಇಲ್ಲ ಏನಾದರೂ ಇನ್ಫೆಕ್ಷನ್ ಆಗಿರ್ಬೋದು. ಸೊ ಈ ಥರ ಡಿಫ್ರೆಂಟ್ ರೀಸನ್ಸ್ ಇರುತ್ತೆ. ಬಟ್ ಹೇಗೆ ನಮ್ಗೆ ಗೊತ್ತಾಗುತ್ತೆ ಮಗುಗೆ ಹೊಟ್ಟೆ ನೋವಿಂದ ಅಳ್ತಾ ಇದೆ ಅಂದರೆ, ಫಸ್ಟ್ ಏನು ಅಂದರೆ ಫೀಡ್ ತಗೊಳ್ಳೋದಿಲ್ಲ, ಏನು ಇಂಟೇಕ್ ತಗೊಳ್ಳಿಲ್ಲ, ಹಾಲು ಕುಡಿಯೋದಿಲ್ಲ, ಇಲ್ಲ ಏನು ತಿನ್ನಿಸ್ಬೇಕು ಅಂದರೆ ತಿನ್ನೋದಿಲ್ಲ. ಅದು ಮೊದಲನೇದು. ಎರಡನೇದೇನು ಅಂದರೆ, ನೀವು ಹೊಟ್ಟೆ ಮುಟ್ಟು ನೋಡಿದ್ರೆ ಹೊಟ್ಟೆ ಸ್ವಲ್ಪ ಗಟ್ಟಿ ಅನಿಸುತ್ತೆ. ಹೊಟ್ಟೆ ಗಟ್ಟಿ ಇದೆ ಅಂದರೆ ಇಲ್ಲ ಗ್ಯಾಸ್ಟ್ರಿಕ್ ಆಗಿರ್ಬೋದು, ಇಲ್ಲ ಕಾನ್ಸ್ಟಿಪೇಟೆಡ್ ಇರ್ಬೋದು ಮಗು, ಅಂದರೆ ಬಾತ್ರೂಮ್ ಪಾಸ್ ಮಾಡಿಲ್ಲ, ಮೋಷನ್ ಪಾಸ್ ಮಾಡಿಲ್ಲ ಅಂದರೆ ಅವಾಗಲೂ ಕೂಡ ಗ್ಯಾಸ್ಟ್ರಿಕ್ ಆಗೋದಾಗಲಿ, ಇಲ್ಲ ಹೊಟ್ಟೆ ಗಟ್ಟಿ ಆಗೋದು, ಏನು ಬೇಕಾಗಲ್ಲ, ನೋವುತ್ತೆ ಮಗುಗೆ. ಸೊ ದಟ್ ಕುಡ್ ಬಿ ಒನ್ ಆಫ್ ದ ರೀಸನ್. ಸೊ ಮೊದಲನೇದಾಗಿ ಹೊಟ್ಟೆ ನೋವಿಗೆ ಮಕ್ಕಳು ಅಳ್ತಾರೆ. ಅವಾಗ ಇಮಿಡಿಯೇಟಾಗಿ ನಾವು ಏನು ಮಾಡ್ಬೋದು, ಡಾಕ್ಟರ್ ಹತ್ರ ಹೋಗೋದು ದಟ್ ಈಸ್ ಡೆಫಿನೆಟ್ಲಿ ಸೆಕೆಂಡ್ರಿ, ಬಟ್ ಫಸ್ಟ್ ಏಡ್ ಏನು ಮಾಡ್ಬೋದು ಅಂದರೆ ಹರಳೆಣ್ಣೆ, ಹೊಕ್ಕಳಿಗೆ ಹರಳೆಣ್ಣೆ ಮಸಾಜ್ ಮಾಡಿ. ಅದರಿಂದ ಏನಾಗುತ್ತೆ ಅಂದರೆ, ಆ ಮಸಾಜ್ ಮಾಡೋದ್ರಿಂದ ಗ್ಯಾಸ್ ಏನಾಗುತ್ತೆ, ಮೂವ್ಮೆಂಟ್ ಆಗುತ್ತೆ, ಗ್ಯಾಸ್ ಪಾಸ್ ಆಗುತ್ತೆ. ಗ್ಯಾಸ್ ಪಾಸ್ ಆಗಬೇಕು ಅವಾಗಲೇ ಅದಕ್ಕೆ ರಿಲೀಫ್ ಸಿಗೋದು. ಕಾನ್ಸ್ಟಿಪೇಷನ್ನಿಂದ ಅದು ಹೊಟ್ಟೆ ನೋವ್ತಾ ಇದೆ ಅಂತ ನಿಮ್ಗೆ ಅನಿಸಿದ್ರೆ, ಮೋಷನ್ ಪಾಸ್ ಮಾಡಿಲ್ಲ, 4-5 ಡೇಸ್ ಆಗೋಗಿದೆ, ಅದರಿಂದ ಏನಾದರೂ ಅನಿಸ್ತಾ ಇದೆ ಅಂದರೆ, ನೀವು ಆ್ಯನಲ್ ಏರಿಯಾ ಅಂದರೆ ಮೋಷನ್ ಪಾಸ್ ಮಾಡೋ ಏರಿಯಾಗೂ ಕೂಡ ಒಂದು ಸ್ವಲ್ಪ ಹರಳೆಣ್ಣೆನ ಬೆಚ್ಚಿಗೆ ಮಾಡಿ ಅದನ್ನು ಸ್ಲೋ ಆಗಿ ಮಸಾಜ್ ಮಾಡ್ಬೋದು ನೀವು. ಸೊ ದಿಸ್ ಇಸ್ ದ ಬೇಸಿಕ್. ಹರಳೆಣ್ಣೆಗೆ ಶೀತ ಆಗ್ಬೋದು ಮಗುಗೆ, ಇಲ್ಲ ನಿಮಗೆ ಡೌಟ್ ಇದೆ ಹರಳೆಣ್ಣೆ ಯೂಸ್ ಮಾಡೋದಕ್ಕೆ ಅಂದರೆ, ನೀವು ಕೊಬ್ಬರಿ ಎಣ್ಣೆ ಮಾತ್ರ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ನೀವು ಕೊಬ್ಬರಿ ಎಣ್ಣೆಯಿಂದ ನೀವು ಮಸಾಜ್ ಮಾಡ್ಬೋದು, ಆಮೇಲೆ ಈವನ್ ಕಾನ್ಸ್ಟಿಪೇಷನ್ಗೆ ಆ್ಯನಲ್ ಏರಿಯಾಗೂ ಕೂಡ ಅದನ್ನು ಹಚ್ಬೋದು ನೀವು. ದಿಸ್ ಇಸ್ ಒನ್ ರೆಮಿಡಿ. ಸೆಕೆಂಡ್ ರೆಮಿಡಿ ಏನು ಅಂದರೆ, ಮಗು 6 ಮಂತ್ಸ್ಗಿಂತ ಜಾಸ್ತಿ ದೊಡ್ಡದು ಅಂದರೆ, 6 ಮಂತ್ಸ್ ಆಗಿದೆ, 6 ತಿಂಗಳಿಗೆ ಹೆಚ್ಚಾಗಿದೆ ಅಂದರೆ, ಸ್ವಲ್ಪ ಸ್ವಲ್ಪ ವಾರ್ಮ್ ವಾಟರು, ಓಮಿನ್ ಕಾಳಿನ ವಾಟರು, ಇಲ್ಲ ಜೀರಿಗೆ ಕುದಿಸಿರೋ ವಾಟರು, ಒಂದು ಸ್ವಲ್ಪ ಸ್ವಲ್ಪನೇ ಒಂದು ಸ್ಮಾಲ್ ಸ್ಪೂನ್, ಟೀ ಸ್ಪೂನ್ ಅಂತ ಹೇಳ್ತೀವಲ್ಲ, ಮಸಾಲೆ ಎಲ್ಲ ಹಾಕೋಕೆ ಉಪಯೋಗಿಸ್ತೀವಿ ನೋಡಿ, ಮಸಾಲೆ ಡಬ್ಬಿಗೆ ಬರುತ್ತಲ್ಲ, ಆ ಥರ ಸ್ಪೂನಲ್ಲಿ ನೀವು ಒಂದೆರಡು ಸ್ಪೂನ್ ಕುಡಿಸಿ ನೋಡ್ಬೋದು, ಅದರಿಂದ ಏನಾದರೂ ರಿಲೀಫ್ ಸಿಗುತ್ತಾ ಅಂತ. ಸಪೋಸ್ ಅದರಿಂದನೂ ರಿಲೀಫ್ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಳಿ, ಅವಾಗ ನೀವು ಕಾಲಿಕೇಡ್ ಅಂತ ಒಂದು ಮೆಡಿಸನ್ ಬರುತ್ತೆ, ಇಲ್ಲ ಕಾಲಿಕ್ ಪೇನ್ಗೆ ಮೆಡಿಸನ್ಸ್ ನಿಮ್ಮ ಡಾಕ್ಟರ್ಸ್ ಹೇಳಿರ್ತಾರೆ, ನಿಮ್ಮ ಪೀಡಿಯಾಟ್ರಿಷಿಯನ್ ರೆಕಮೆಂಡ್ ಮಾಡಿರ್ತಾರೆ, ಆ ಮೆಡಿಸನ್ನ ನೀವು ಅವಕ್ಕೆ ಕೊಡ್ಬೋದು. ನಮ್ಮನೇಲಿ ನಮ್ಮ ಮಗುಗೆ ನಾನು ಕಾಲಿಕೇಡ್ ಕೊಡ್ತಾ ಇದ್ದೆ. ಆಮೇಲೆ ಈಗ ವಾಮಿಟಿಂಗ್ ಸೆನ್ಸೇಷನ್ ಏನಾದರೂ ಇದೆ, ಇಲ್ಲ ಮಗು ವಾಮಿಟ್ ಆಗಿದೆ ಅಂತ ಅಂದರೆ, ಅವಾಗ ಆನ್ಡೆಮ್ ಸಿರಪ್ ಕೊಡ್ಬೋದು ನೀವು ಮಗುಗೆ. ಎಷ್ಟು ಕೊಡಬೇಕು ಏನು ಅನ್ನೋದಕ್ಕೆ ಪೀಡಿಯಾಟ್ರಿಷಿಯನ್ನ ಕನ್ಸಲ್ಟ್ ಮಾಡ್ದಲೇ ಕೊಡಬೇಡಿ, ಯಾಕೆಂದರೆ ಮಗು ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ML ಕೊಡಬೇಕು ಅಂತ. ಸೊ ದ ಫಸ್ಟ್ ರೀಸನ್ ಈಸ್ ಹೊಟ್ಟೆ ನೋವು, ಅದನ್ನು ನಾನು ಕ್ಲಿಯರ್ ಮಾಡಿದ್ದೀನಿ, ನಿಮಗೆ ಹೆಲ್ಪ್ ಮಾಡಿದ್ದೀನಿ. ಏನೇ ಡೌಟ್ಸ್ ಇದ್ದರೂ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ಧಾರಾಳವಾಗಿ ನಾನು ಅದಕ್ಕೆ ರಿಪ್ಲೈ ಮಾಡೇ ಮಾಡ್ತೀನಿ. ಸೆಕೆಂಡ್ ರೀಸನ್ ಏನು ಅಂದರೆ, ಮೂಗು ಬ್ಲಾಕ್ ಆಗಿರ್ಬೋದು. ಮೂಗು ಯಾಕೆ ಬ್ಲಾಕ್ ಆಗುತ್ತೆ, ತುಂಬ ಚಿಕ್ಕ ಮಕ್ಕಳಿಗೆ ಏನಾಗುತ್ತೆ ಅಂದರೆ, ಅವ್ರಿಗೆ ಮಾತಾಡೋಕ್ಕೆ ಬರಲ್ಲ, ಹೇಳೋಕ್ಕೆ ಗೊತ್ತಾಗೋದಿಲ್ಲ. ಎಷ್ಟೋ ಸತಿ ಸ್ನಾನ ಮಾಡಿಸ್ಬೇಕಾದ್ರೆ ಮೂಗಲ್ಲಿ ಏನಾದರೂ ಇದು ಮಾಡ್ಕೊಂಡಿರುತ್ತೆ, ಇಲ್ಲ ಮೂಗಲ್ಲಿ ಮ್ಯೂಕಸ್ ಕಟ್ಕೊಂಡ್ಬಿಟ್ಟಿರುತ್ತೆ, ಅವಾಗ ಮೂಗು ಬ್ಲಾಕ್ ಆಗಿರುತ್ತೆ. ಇಲ್ಲ ಕೋಲ್ಡ್ ಆಗಿರುತ್ತೆ ಮಕ್ಕಳಿಗೆ, ಅವಾಗ ಮೂಗು ಬ್ಲಾಕ್ ಆಗಿರುತ್ತೆ. ಸೊ ಮೂಗು ಬ್ಲಾಕ್ ಆದಾಗ ಉಸಿರಾಟ ಆಡೋಕ್ಕೆ ಮಕ್ಕಳಿಗೆ ಕಷ್ಟ ಆಗುತ್ತೆ. ಸೊ ಆ ರೀಸನ್ನಿಂದ ಏನಾಗುತ್ತೆ, ಮಕ್ಕಳು ಅಳ್ತಾರೆ. ಈಗ ಕೋಲ್ಡ್ ಆಗಿದೆ ಅಂದರೆ ನೀವು ಏನು ರೆಮಿಡಿ ಮಾಡ್ಬೋದು, ಶೀತ ಸೇರ್ಕೊಂಡಿದೆ ಅಂತ ಅರ್ಥ. ಕೋಲ್ಡ್ ಆಗಿದೆ ಅಂದರೆ, ಶೀತ ಆಗಿದೆ ಅಂದರೆ, ಫಸ್ಟ್ ಬೇಸಿಕ್ ಸ್ಟೆಪ್,
ಹೊರಗಡೆಯಿಂದ ಮಾಡೋ ರೆಮಿಡಿ ಏನು ಅಂದರೆ, ನೀವು ಕರ್ಪೂರ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಎದೆಗೆ, ಬೆನ್ನಿಗೆ ಮತ್ತು ಕಾಲಿನ ತಳಕ್ಕೆ ಅಂದರೆ ಅಂಗಾಲ್ಗೆ ಚೆನ್ನಾಗಿ ಅದನ್ನು ನೀವು ತಿಕ್ಕಬೇಕು. ತಿಕ್ಕದಾಗ ಏನಾಗುತ್ತೆ ಅಂದರೆ ಅದಕ್ಕೆ ಅದು ವಾರ್ಮ್ತಿಂದ ಅದು ಅಂದರೆ ಸ್ವಲ್ಪ ಬೆಚ್ಚಗಾಗೋದ್ರಿಂದ ಕಫ ಕರಗುತ್ತೆ, ಕಫ ಕರಗೋದ್ರಿಂದ ಸ್ವಲ್ಪ ರಿಲೀಫ್ ಸಿಗುತ್ತೆ ಶೀತ ಆಗಿದ್ರೆ. ಬಟ್ ಮೂಗು ಬ್ಲಾಕ್ ಆಗಿದ್ರೆ ಮೂಗು ಹೇಗೆ ಕ್ಲೀನ್ ಮಾಡೋದು? ತಕ್ಷಣ ನೀವು ಕ್ಲೀನ್ ಮಾಡಬೇಕು ಅಂದರೆ ನೇಸಲ್ ಡ್ರಾಪ್ಸ್ ಹಾಕ್ಬೋದು, ಬೇಕಾದ್ರೆ ಪಿಡಿಯಾಟ್ರಿಕ್ ನೇಸಲ್ ಡ್ರಾಪ್ಸ್ ಬರುತ್ತೆ ಅದನ್ನು ಉಪಯೋಗಿಸ್ಬೋದು. ಸ್ಟೀಮ್ ಕೊಡಬೇಕು ಮಕ್ಕಳಿಗೆ ಅಂತಾರೆ, ಸ್ಟೀಮ್ ಹೇಗೆ ಕೊಡೋದು ಅಂದರೆ ಬಿಗ್ಗೆಸ್ಟ್ ಚಾಲೆಂಜ್. ಇದು ಮಾತ್ರ ಇದುವರೆಗೂ ನನಗೂ ಕೂಡ ತುಂಬಾ ಕಷ್ಟ ಅಂತ ಅನಿಸುತ್ತೆ, ಬಟ್ ಕೆಲವು ಮಕ್ಕಳು ಇದನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ. ಮದರ್ ಜೊತೆ ಮಕ್ಕಳು ಒಂದೊಂದ್ಸತಿ ಸ್ಟೀಮ್ ತಗೊಳ್ತಾರೆ ಅಂದರೆ ಅವ್ರ ಸ್ಟೀಮ್ ಜೊತೆ ನಿಮ್ಮ ಹತ್ರ ಕೂರಿಸ್ಕೊಂಡು ನೀವು ಆ ಸ್ಟೀಮ್ ಇಟ್ಕೋಬೇಕು. ಅಂದರೆ ಕುದಿತಾ ಇರೋದು ಬಿಸಿ ಬಿಸಿ ನೀರಿರುತ್ತೆ ನೋಡಿ, ಆ ಬಿಸಿ ನೀರಿಗೆ ವಿಕ್ಸ್ ಹಾಕೋತೀರಾ ಇಲ್ಲ ಅದಕ್ಕೆ ಯುಕಲಿಪ್ಟಸ್ ಆಯಿಲ್ ಏನಾದ್ರು ಹಾಕೋತೀರಾ, ಅದನ್ನು ಹಾಕ್ಕೊಂಡ್ಬಿಟ್ಟು ನೀವು ಒಂದು ಟವಲ್ನ ಹಿಂಗೆ ಕವರ್ ಮಾಡಿಕೊಂಡು ಮಗುನೂ ಜೊತೆಲಿ ಕೂರಿಸ್ಕೊಂಡು ಇರಬೇಕು. ಬಟ್ ಬಿ ಕೇರ್ಫುಲ್, ಯಾಕೆಂದರೆ ಪಾತ್ರೆ ಎಲ್ಲ ಬಿಸಿ ಇರುತ್ತೆ, ಸೊ ಅದನ್ನೆಲ್ಲ ಸ್ವಲ್ಪ ಕವರ್ ಮಾಡಿಕೊಂಡು ನೀವು ಕೂತ್ಕೊಳ್ಳಿ. ಸೊ ಮಗು ಅಮ್ಮನ ಜೊತೆ ಇದ್ದಾಗ ಅಷ್ಟೊಂದು ರಚ್ಚೆ ಮಾಡಲ್ಲ. ನೀವು ಬರೀ ಮಗುಗೆ ಸ್ಟೀಮ್ ಕೊಡ್ತೀನಿ ಅಂದರೆ ಒಂಥರ ಭಯ ಆದಂಗೆ ಆಗುತ್ತೆ, ಹೋಗಿ ಏನೋ ಮಾಡ್ತಾ ಇದ್ದಾರೆ ನನ್ನ ಜೊತೆ ಅಂತ ಹೇಳಿಬಿಟ್ಟು. ಥರ್ಡ್ ರೀಸನ್ನು, ದಿಸ್ ವಾಸ್ ರಿಯಲಿ ರಿಯಲಿ ಸರ್ಪ್ರೈಸಿಂಗ್, ನನಗೂ ಕೂಡ ಇದು ಇದ್ರ ಬಗ್ಗೆ ಗೊತ್ತಿರಲಿಲ್ಲ ನನಗೆ, ಅವ್ರು ಹೇಳಿದ್ಮೇಲೆ ನನಗೆ ರಿಯಲೈಸ್ ಆಯಿತು. ಕಿವಿನೂ ಕೂಡ ಬ್ಲಾಕ್ ಆಗುತ್ತೆ ಮಕ್ಕಳಿಗೆ ಕೋಲ್ಡ್ ಆಗಿದ್ರೆ. ಆ ಕಿವಿ ಬ್ಲಾಕ್ ಆದಾಗ ಏನಾಗುತ್ತೆ, ಕಿವಿ ನೋವು ಬರುತ್ತೆ ಅವ್ರಿಗೆ ಕೋಲ್ಡ್ ಆದಾಗ, ಆ ನೋವು ಕೂಡ ಅವ್ರು ಅಳ್ತಾ ಇರ್ತಾರೆ. ಈಗ ನೀವು ನೋಡ್ಬೋದಲ್ವಾ, ನೀವು ಯಾವಾಗ ಚೆಕ್ ಮಾಡ್ತಿರೋ ಹೊಟ್ಟೆ ನೋವುತ್ತಿಲ್ಲ, ನೋಸ್ ಬ್ಲಾಕು ಆಗಿಲ್ಲ, ಮತ್ತೆ ಇನ್ನೇನು ಕಾರಣ ಇರ್ಬೋದು ಮಗು ಅಳ್ತಾ ಇರೋದಕ್ಕೆ? ದೃಷ್ಟಿ ಎಲ್ಲ ತೆಗಿತೀವಿ ನಾವು, ಮೆಣಸಿನ್ಕಾಯಿ ಇದು ಮಾಡಿ ನೀವು ಅಳಿಸ್ತೀವಿ, ಉಪ್ಪು ನೀವು ಅಳಿಸ್ತೀವಿ, ಹಂಚಿ ಕಡ್ಡಿ ಹಚ್ತೀವಿ, ಎಲ್ಲ ಮಾಡ್ತೀವಿ, ಆದರೂ ಯಾಕೋ ಮಗು ಇನ್ನೂ ಅಳ್ತಾ ಇದೆಯಲ್ಲ ಅಂದರೆ ಈ ರೀಸನ್ನ ಇದನ್ನ ಖಂಡಿತ ಟ್ರೈ ಮಾಡಿ ನೋಡಿ. ಕಿವಿ ಬ್ಲಾಕ್ ಆಗಿರಬಹುದು, ಕಿವಿ ಬ್ಲಾಕ್ ಆದಾಗ ಕಿವಿ ನೋವು ಬರುತ್ತೆ, ಕಿವಿ ನೋವು ಬಂದಾಗಲೂ ಕೂಡ ಮಕ್ಕಳು ಅಳ್ತಾರೆ. ಸೊ ಕಿವಿ ಬ್ಲಾಕ್ ಆದಾಗ ಇಯರ್ ಡ್ರಾಪ್ಸ್ ಅಂತ ಸಿಗುತ್ತೆ ನಿಮಗೆ, ಇಯರ್ ಡ್ರಾಪ್ಸ್ ಆಗಿ ಪೀಡಿಯಾಟ್ರಿಕ್ ಇಯರ್ ಡ್ರಾಪ್ಸ್ ಸಿಗುತ್ತೆ ನಿಮಗೆ, ಅದನ್ನು ಕೂಡ ನೀವು ನಿಮ್ಮ ಪೀಡಿಯಾಟ್ರಿಷಿಯನ್ ಹತ್ರ ರೆಫರೆನ್ಸ್ ತಗೊಂಡು ನೀವು ಅದನ್ನು ಹಾಕ್ಬೋದು. ಕಿವಿ ಬ್ಲಾಕ್ ಆಗೋದಕ್ಕೆ ಹೋಮ್ ರೆಮಿಡಿ ಆ ಥರ ಏನೂ ಇಲ್ಲ, ಯಾಕೆಂದರೆ ಅದು ಕಿವಿ ಬ್ಲಾಕ್ ತೆಗಿಯೋಕ್ಕಾಗಲ್ಲ ನಾವು ಅದನ್ನು, ಅದಕ್ಕೆ ಇಯರ್ ಡ್ರಾಪ್ಸ್ ಹಾಕಲೇಬೇಕಾಗತ್ತೆ ನೀವು. ಸೊ ಪೀಡಿಯಾಟ್ರಿಕ್ ಹತ್ರ ನೀವು ಅದನ್ನು ಇಯರ್ ಡ್ರಾಪ್ಸ್ ಯಾವುದು ಅಂತ ಪ್ರಿಸ್ಕ್ರಿಪ್ಷನ್ ಬರೆಸ್ಕೊಂಡು ನೀವು ಅದನ್ನು ಮೆಡಿಕಲ್ ಸ್ಟೋರಲ್ಲಿ ತಗೊಂಡು ಅದನ್ನು ನಿಮ್ಮ ಹತ್ರ ಇಟ್ಕೊಂಡಿರ್ಬೋದು. ಸೊ ದೀಸ್ ಆರ್ 3 ರೀಸನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಮಕ್ಕಳು ಅಳೋದು. ಲೆಟ್ ಸಮರೈಸ್ ಕ್ವಿಕ್ಲಿ, ಒಂದು ಹೊಟ್ಟೆ ನೋವು, ಇನ್ನೊಂದು ಮೂಗು ಬ್ಲಾಕ್ ಆಗೋದು, ಇನ್ನೊಂದು ಕಿವಿ ನೋವು ಬರೋದು. ಈ 3 ರೀಸನಿಂದ ಮಕ್ಕಳು ಅಳ್ತಾರೆ. ಅತ್ತಾಗ ಏನೇನು ಮಾಡಬೇಕು ಅಂತ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಸೊ ಫಾಲೋ ಮಾಡಿ, ನಿಮಗೆ ಅದು ಉಪಯೋಗ ಆಯಿತು ಇಲ್ಲ ಅನ್ನೋದಕ್ಕೆ ಖಂಡಿತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನನಗೆ. ನಿಮ್ಮ ಹತ್ರ ಬೇರೆ ಏನಾದರೂ ರೆಮಿಡಿ ಇದ್ದರೆ ನನಗೆ ತುಂಬ ಸಂತೋಷ ಆಗುತ್ತೆ, ಅದನ್ನು ಕೇಳಿ ಇನ್ನೂ 1000 ಜನ ಅದನ್ನು ಉಪಯೋಗಿಸ್ಬೋದು ಅಂತ. ಸೊ ನಿಮ್ಮ ಹತ್ರ ಯಾವುದಾದ್ರು ರೆಮಿಡಿ ಇದ್ದರೆ ಖಂಡಿತ ನನಗೆ ತಿಳಿಸಿ, ಕಾಮೆಂಟ್ ಸೆಕ್ಷನಲ್ಲಾದರೂ ತಿಳಿಸಿ, ಇಲ್ಲ ನೀವು ನನಗೆ ವಾಟ್ಸ್ಯಾಪ್ ಕೂಡ ಮಾಡ್ಬೋದು. ವಾಟ್ಸ್ಯಾಪ್ ನಂಬರ್ ಇಸ್ 8951873744. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ನಂಬರ್ ಇರುತ್ತೆ. ಏನಾದರೂ ನಿಮಗೆ ಸ್ಪೆಸಿಫಿಕ್ ಆಗಿ ಮಾತಾಡಬೇಕು, ಏನಾದರೂ ಸ್ಪೆಸಿಫಿಕ್ ಡೌಟ್ ಇದೆ ಅಂದರೆ ನನಗೆ ವಾಟ್ಸ್ಯಾಪ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವಿಡಿಯೋ ನೋಡಿದ್ದಕ್ಕೆ. ನಾನು ಇನ್ನು ಬರ್ತೀನಿ. ನಮಸ್ಕಾರ.